ಸಿಬಿಐ ನೇರ ದಾರಿಯಲ್ಲಿ ಹೋಗ್ತಿತ್ತು, ಓರ ದಾರಿಯಲ್ಲಿ ಬಂತು. ಈಗ ನಮ್ಮ ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೋದಿ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅಥವಾ ಇನ್ನಿತರ ಯಾರೇ ಜನರ ಮೇಲೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ. ನಮಗೆ ಬೇಕಾದ್ದು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಅವಳ ತಂದೆ ತಾಯಿಗೆ ನ್ಯಾಯ ಸಿಗಬೇಕು. ಅವಳನ್ನು ಯಾರು ಕೊಲೆ ಮಾಡಿದ್ದಾರೆ ಆರೋಪಿಗಳನ್ನು ಪತ್ತೆ ಆಗಬೇಕು. ಆ ಪತ್ತೆ ಆಗಿ ಬಂದವರೆಗೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ನಾನು ಇನ್ನು ಮುಂದಕ್ಕೂ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗೋದಿಲ್ಲ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿಯಾಗಿದ್ದೇನೆ. ಅವರಿಗೆ ನಾನು ಪ್ರಸ್ತಾಪ ಮಾಡಿದ್ದಿಷ್ಟೇ, ಕೇಂದ್ರ ಸರ್ಕಾರದಿಂದ ಈ ಅತ್ಯಾಚಾರ ಕೊಲೆಯನ್ನು ತನಿಖೆ ಮಾಡಿ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ನೀವು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀರಿ. ನೀವು ಇದನ್ನು ಒಂದು ರೀತಿಯಲ್ಲಿ ಪತ್ತೆ ಮಾಡಿ ಅಂತ್ಯ ಕಾಣಿಸ್ಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡಿದ್ದೇನೆ. ಈಗ ರಾಜ್ಯ ಸರ್ಕಾರದ ಮೇಲೆ ನಮಗೆ ವಿಶ್ವಾಸ ಇದೆ, ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ. ನನ್ನ ಒತ್ತಾಯ ಏನು ಸರ್ಕಾರಕ್ಕೆ, ಯಾವುದೇ ಒಬ್ಬ ರಿಟೈರ್ಡ್ ನ್ಯಾಯಾಧೀಶರ ನೇಮಕ ಮಾಡಿ ಆ ಮುಖಾಂತರ ಈ ತನಿಖೆಯನ್ನು ಸೌಜನ್ಯ ಅತ್ಯಾಚಾರ ಕೊಲೆ ತನಿಖೆಯನ್ನು ತನಿಖೆ ಮಾಡಿ ಆ ಮೂಲಕ ಪತ್ತೆ ಮಾಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ನಾನು ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಬರೀತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ನಾನು ಅದನ್ನೇನು ಒಪ್ಪಿದ್ದೇನೆ ಅಂತ ಹೇಳ್ತಾ ಇಲ್ಲ. ಅಂತೂ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನನಗೆ ಸರಿಯಾದ ಉತ್ತರವನ್ನು ಕೊಡಲಿಲ್ಲ. ನಾಳೆ ಸಾಯಂಕಾಲದ ಒಳಗೆ ಅಥವಾ ನಾಳೆ ಸೋಮವಾರ ಬೆಳಿಗ್ಗೆ ಉತ್ತರವನ್ನು ಹೇಳ್ತೇನೆ. ಆ ಪ್ರಕಾರ ನಿನ್ನಲ್ಲಿ ಅನೌನ್ಸ್ಮಾಡು ಅಂತ ಹೇಳಿದ್ದಾರೆ. ಸಭೆಯಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ನಾನು ಅಲ್ಲಿ ಅದನ್ನು ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ, ಅನೌನ್ಸ್ ಮಾಡ್ತೇನೆ. ನನ್ನ ಮುಖ್ಯವಾದ ವಿಚಾರ ಯಾರ್ದು ಹೆಸರು ಇಲ್ಲಿ ಯಾರು ಅಧಿಕಾರಿಗಳಿದ್ದಾರೆ, ಯಾರು ಈ ಕೊಲೆ ಅತ್ಯಾಚಾರದ ತನಿಖೆಯನ್ನು ಪ್ರಾರಂಭಿಸಿದೆ, ಅವರಿಂದ ತನಿಖೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸಂಬಂಧಪಟ್ಟ ಎಲ್ಲ ಪೊಲೀಸ್ ಅಧಿಕಾರಿಗಳು ಬೇಕು, ಸಂಬಂಧಪಟ್ಟ ಡಾಕ್ಟ್ರು ಬೇಕು, ಅವರನ್ನೆಲ್ಲ ತನಿಖೆ ಮಾಡಿಸಿ ತನಿಖೆ ಪ್ರಾರಂಭ ಆಗಬೇಕು ಅಂತ ಹೇಳುವಂಥ ಒತ್ತಾಯವನ್ನು ನಾನು ಏನು ಮಾಡ್ತೇನೆ. ನಾಳೆ ಸೋಮವಾರ ಸಾರ್ವಜನಿಕ ಸಭೆಯಲ್ಲಿ ಅದನ್ನು ಒತ್ತಾಯ ಮಾಡ್ತೇನೆ. ನಮ್ಮ ವಿಚಾರ ಇಷ್ಟೇ, ಸೌಜನ್ಯಳ ಕೊಲೆ ಹಾಗೂ ಅವಳ ಅತ್ಯಾಚಾರ ಅವರನ್ನು ಪತ್ತೆ ಮಾಡಬೇಕು ಅಂತ ಹೇಳುವಂಥ ವಿನಂತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಅದನ್ನು ನಾಳ್ದು ಸೋಮವಾರ ಸಾರ್ವಜನಿಕ ಸಭೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಾಳೆ ಬಿಜೆಪಿಯವರನ್ನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ ಸಂಸದರು ಇದ್ದಾರೆ ಅಂತ ಕಾಣ್ತಿದೆ. ನಮ್ಮ ಶಾಸಕ ಹರೀಶ್ ಪೂಂಜರು ಇದ್ದಾರೆ. ನಮ್ಮ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಭಾರಿ ಮಾತಾಡ್ತಾರೆ. ಇವ್ರಿಗಿಬ್ಬರಿಗೂ 5 ವರ್ಷ ಆಯಿತು. ನಮ್ಮ ಎಮ್ ಎಲ್ ಎಗೆ 5 ವರ್ಷ, 2ನೇ ಟರ್ಮಲ್ಲಿದ್ದಾರೆ. ಪ್ರತಾಪ್ ಸಿಂಹ ನಾಯಕ್ 1 ವರ್ಷ ಕಳೆಯಿತು. ಈ ವಿಚಾರವನ್ನು ಇದಾಗಿ 11 ವರ್ಷ ಆಯಿತು ಸೌಜನ್ಯದ ಕತೆ.
ಇದನ್ನು ಅಸೆಂಬ್ಲಿಯಲ್ಲಿ ಮತ್ತು ಕೌನ್ಸಿಲ್ನಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬರ್ತದಂತ ಇಬ್ಬರಿಗೂ ಗೊತ್ತಿಲ್ಲ. ಯಾರಿಗೆ? ಹರೀಶ್ ಕೂಂಜರಿಗೂ ಗೊತ್ತಿಲ್ಲ, ಪ್ರತಾಪ್ ಸಿಂಹನ್ ನಾಯಕರಿಗೂ ಗೊತ್ತಿಲ್ಲ. ಇಂಥವರು ನಮ್ಮ ಜನಪ್ರತಿನಿಧಿ. ಇವರಿಗೆ ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ಇಷ್ಟು ಅಸೆಂಬ್ಲಿ ನಡೀತಾ ಅಸೆಂಬ್ಲಿ ಸಂದರ್ಭದಲ್ಲಿ ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ಇಷ್ಟು ಕೌನ್ಸಿಲ್ ನಡೀತು ಪ್ರತಾಪ್ ಸಿಂಹ ನಾಯಕರು, ಅಲ್ಲಿ ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ಈಗ ನಾಳೆ ನಮ್ಮ ಎಂ ಪಿ ಕಟೀಲ್ರವರು ಬರ್ತಾರೆ, ಅವರಿಗೆ ಯಾಕೆ ಪಾರ್ಲಿಮೆಂಟ್ಲಿಂದ ಪ್ರಸ್ತಾಪ ಮಾಡಲಿಲ್ಲ? ತನ್ನ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಏನು ಸಿ ಬಿ ಐ ಓರೆದಾರಿಯಲ್ಲಿ ಹೋಗ್ತದೆ, ತನ್ನ ಸರಿದಾರಿಯಲ್ಲಿ ಹೋಗಿಸುವಂತಹ ಶಕ್ತಿ ಅವರಲ್ಲಿ ಇತ್ತು. ಇವರು ಯಾರೂ ಪ್ರಸ್ತಾಪ ಮಾಡಲಿಲ್ಲ. ಈಗ ಎಚ್ಚರಿಕೆ ಆದರು, ಪುಂಜರಿ ಯಾಕೆ ಎಚ್ಚರಿಕೆ ಆದರು, ನಳಿನ್ ಕುಮಾರ್ ಕಟೀಲ್ ಯಾಕೆ ಎಚ್ಚರಿಕೆ ಆದರು, ಅದೇ ರೀತಿ ವಿ ಪ್ರತಾಪ್ ಸಿಂಹ ನಾಯಕ್ ಇವರು ಎಚ್ಚರಿಕೆ ಅಂತ ಯಾಕೆ? ಇದೆಲ್ಲ ನಾಟಕವನ್ನು ಮಾಡಲಿಕ್ಕೆ ಇವ್ರು ಬಂದಿದ್ದಾರಾ? ಇದರಲ್ಲೂ ರಾಜಕೀಯ, ಕೊಲೆಯಲ್ಲಿ ಅತ್ಯಾಚಾರದಲ್ಲಿ ಯಾವತ್ತೂ ರಾಜಕೀಯ ಮಾಡಬಾರದು ಅಂತ ಹೇಳುವಂಥ ವಿನಂತಿಯನ್ನು ನಿಮ್ಮ ಮುಖೇನ ನಾನು ಮಾಡ್ತಾ ಇದ್ದೇನೆ. ಆ ಮೂರಿಗೆ ಇನ್ಮುಂದಕ್ಕಾದರೂ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಪ್ರಾಮಾಣಿಕವಾಗಿ ಹೇಳಿ, ನೀವು ಮೂರು ಜನ ಎದೆ ಮುಟ್ಟಿ ಮಾತಾಡಿ. ನೀವು ಮಂಜುನಾಥನ ಮಾತನ್ನು ಹೇಳ್ತೇನೆ, ನೀವು ಮಂಜುನಾಥನ ಗೋಸ್ಕರ ಈ ಒಂದು ತನಿಖೆಯನ್ನು ಕಳಂಕ ಇಲ್ಲದೆ ಮಾಡಬೇಕು, ಪತ್ತೆ ಹಚ್ಚಬೇಕು ಅಂತ ಹೇಳುವಂಥ ಭಾವನೆ ನಿಮ್ಮ ಮನಸ್ಸಿನಲ್ಲಿದ್ದ ಮೂರು ಜನರಲ್ಲಿ ಇಲ್ಲ. ಇವರನ್ನು ಕರೀತೇನೆ ಧರ್ಮಸ್ಥಳಕ್ಕೆ, ಬರ್ತಾರೆ ಇವರು ಮೂರು ಜನ ಅಲ್ಲಿ ಬಂದು ಹೇಳಿ. ಇವರ ಮನಸ್ಸಿನಲ್ಲಿ ಇದಿಲ್ಲ, ಇವರಿಗೆ ರಾಜಕೀಯ ಮಾತ್ರ ಬೇಕಾದ್ದು, ಇದು ರಾಜಕೀಯ ಮಾಡುವಂಥ ಕೆಲಸ ಅಲ್ಲ. ಒಂದು ಕುಟುಂಬದ ಬಡ ಹುಡುಗಿ 11 ವರ್ಷ ಆಯಿತು ಅವಳು ತೀರಿಕೊಂಡು, ಅದನ್ನು ರಾಜಕೀಯಕ್ಕೆ ಸೇರಿಸಿ ಬೆರೆಸಿ ಏನೇನು ಮಾಡೋದು ಬೇಡ. ಈಗ 27-28 ಸಭೆ ಇಲ್ಲ ಅಂತ ಹೇಳುವಂಥ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಯಾರು? ನಮ್ಮ ಶಾಸಕರು. ಇದೆಲ್ಲ ಮಾಡುವಂಥ ಕೆಲಸ ಅವರಿಗಲ್ಲ, ನಿಯತ್ತಿನಿಂದ ಕೆಲಸ ಮಾಡಬೇಕು, ನ್ಯಾಯದಿಂದ ಕೆಲಸ ಮಾಡಬೇಕು, ಸಾರ್ವಜನಿಕರು ಮೆಚ್ಚಬೇಕು. ಇದು ಸಾರ್ವಜನಿಕರ ಕಣ್ಣೊರೆಸುವಂಥ ಕೆಲಸವನ್ನು ಈ ಮೂರು ಜನರು ಮಾಡಬಾರ್ದು ಅಂತ ಹೇಳುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಇಪ್ಪತ್ತೆಂಟನೇ ತಾರೀಕು ನಡೆಯುವಂತಹ ನಮ್ಮ ಧರಣಿ ಕಾರ್ಯಕ್ರಮ ಚಲೋ ಬೆಳೆತಂಗಡಿ ಯಶಸ್ವಿಯಾಗ ನಿಮ್ಮ ಮುಖೇನ ನಾನು ವಿನಂತಿಯನ್ನು ಮಾಡುವಂಥದ್ದು, ಅತಿ ಹೆಚ್ಚು ಜನ ಸೇರಬೇಕು. ಆ ಧರಣಿ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಹೇಳುವಂಥ ರೀತಿಯಲ್ಲಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದರ ಇಡೀಲಿ ಒಂದು ವಾರ, ಒಂದು 2-3 ದಿವಸದಿಂದ 4 ದಿವಸದಿಂದ ಇಲ್ಲೊಂದು ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ನಾನು 17-7-2023ಕ್ಕೆ ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರಿಗೆ, ಅದೇ ರೀತಿ ಇನ್ನೊಂದು ಎಸ್ ಆರ್ ಟಿ ಸಿ ಮಿನಿಸ್ಟ್ರಿಗೆ ಎಲ್ಲುಂಟು ರಾಮಲಿಂಗಾರೆಡ್ಡಿ ಕೆಎಸ್ಆರ್ಟಿಸಿ ಮಿನಿಸ್ಟ್ರಿಗೆ ಒಂದು ಪತ್ರವನ್ನು ಬರೆದಿದೆ. ನನಗೆ ನಾರಾವಿಯವರು, ಹೊಳದಂಗಡಿಯವರು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದರು. ನಮ್ಮಲ್ಲಿ ಒಂದು ಕೆಎಸ್ಆರ್ಟಿಸಿ ಬಸ್ ಮಾತ್ರ ಇದೆ, ಒಂದು 2-3 ಕೆಎಸ್ಆರ್ಟಿಸಿ ಬಸ್ಗಳನ್ನು ನಮ್ಮ ನಾರಾವಿಯಿಂದ ಧರ್ಮಸ್ಥಳ ಗುಜರಿ ಮಾಡೋರು ಹೋಗುವಂತೆ ಮಾಡಬೇಕು. ಅವರ ಮನವಿಯನ್ನು ನನ್ನ ಪತ್ರಕ್ಕೆ ಲಕ್ಷೀಕರಿಸಿ ಕೆಎಸ್ಆರ್ಟಿಸಿ ಮಂತ್ರಿಗಳಿಗೂ ಕೊಟ್ಟೆ, ನಮ್ಮ ಉಸ್ತುವಾರಿ ಸಚಿವರಿಗೆ. ಅದು ಮಂಜೂರಾಗಿ ಬಂತು, ನನಗೆ ಲೆಟರ್ ಬಂತು. ನಾನು ಪತ್ರಿಕೆ ಕೊಡಲಿಲ್ಲ, ಯಾಕೆ ಅಂತೇಳಿದ್ರು. ಅದು ಇನ್ನು ಮಾಡುವಂಥ ಕೆಲಸಕ್ಕೂ ಕುಂಜಿರದು ಎಮ್ ಎಲ್ ಎವ್ರದ್ದು, ನಾನು ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಗೊತ್ತಿದೆ. ನಾನು 5 ಬಾರಿ ಎಮ್ ಎಲ್ ಎ ಆದವು,
ಏನೇ ಕಾರ್ಯಕ್ರಮ ಮಂಜೂರಾಗಿ ಬಂದರೂ ಅದನ್ನು ಉದ್ಘಾಟನೆ ಮಾಡುವಂಥದ್ದು ಶಾಸಕರು, ಅವ್ರು ಮಾಡಲಿ ಇವ್ರ ಕೆಲಸ ಅಂತ ನಾನು ಬಿಟ್ಬಿಟ್ಟಿದ್ದೆ. ಇವರು ನಾನು ಮಂಜೂರು ಮಾಡಿಸಿದ್ದೇನೆ ಅಂತ ಹೇಳುವಂಥದ್ದು ಪ್ರಾರಂಭ ಆಯಿತು. ನಾನು ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ದೆ, ಅವರು ಮಂಜೂರು ಮಾಡಿದ್ದು ನಮ್ಗೆ ಗೊತ್ತಿಲ್ಲ ಸರ್, ಅವರು ಹಾಕ್ತಾರೆ ನಾವು ಏನು ಮಾಡ್ತೀವಿ, ಇದು ಸರಿಯಾ? ನಮ್ಮವರು ಕೆಲವು ಹಾಕಿದರು, ಬಟ್ ನಿಮಗೆ ಕೊಟ್ಟದ್ರಲ್ಲಿ ಕೊಟ್ಟಿದ್ದೇನೆ ನಾನು, ಅದರಲ್ಲಿ KSRTC ಮಿನಿಸ್ಟ್ರಿ ನಾನು ಬರೆದದ್ದುಂಟು, ಉಸ್ತುವಾರಿ ಮಿನಿಸ್ಟ್ರಿ ಬರೆದದ್ದುಂಟು, ಅವ್ರು ಮಾಡಿದ ಆಜ್ಞೆಂತು ಇದು ಆಯಿತು. ನಿನ್ನೆ ಶುಕ್ರವಾರ ದಿನ ಉದ್ಘಾಟನೆ ಅಂತಾಯ್ತು. ಹಾಗಾದರೆ ಮಂಜೂರು ಮಾಡಿ ನಾನು ತಂದವ ನಾನೇನು ಪ್ರಯೋಜನ ಇಲ್ಲ. ನಿಮ್ಗೆ ಹೇಳಿದ್ದೇನೆ, 5 ವರ್ಷಗಳ ಹಿಂದೆ ಮಂಜೂರು ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ 1,500 ಕೋಟಿ ರೂಪಾಯಿ ನನಗೆ ಮಂಜೂರು ಮಾಡಿಕೊಟ್ಟವರು ಮಾನ್ಯ ಸಿದ್ದರಾಮಯ್ಯನ ಮುಖ್ಯಮಂತ್ರಿಗಳು. ಅದನ್ನು ತಂದು ನಾನು ಇಲ್ಲಿ ತಂದು ಎಲ್ಲ ಅದನ್ನು ಶಂಕುಸ್ಥಾಪನೆ ನೆರವೇರಿಸಿದ್ದೇನೆ, ಕೆಲಸ ಪ್ರಾರಂಭ ಆಗಿತ್ತು. ಈ 1,500 ಕೋಟಿಯ ಕೆಲಸವನ್ನು ಪುನಃ ನಾನೇ ಮಾಡಿದ್ದು, ನಾನೇ ತರಿಸಿದ್ದು ಅಂತೇಳಿ ಪೂಂಜಿರು ಪುನಃ ಅದಕ್ಕೆಲ್ಲ ಶಿಲಾನ್ಯಾಸ ಮಾಡಿದ್ದು. ಆ ಸಂದರ್ಭ ನಿಮಗೆಲ್ಲ ತಿಳಿಸಿದೆ, ಲೆಕ್ಕ ಕೊಟ್ಟಿದ್ದೇನೆ, ನನ್ನ ಏನೆಲ್ಲ ಮಂಜೂರಾಗಿ ಬಂದಿತ್ತು ಅಂದರೆ ಎಲ್ಲ ಪತ್ರಗಳನ್ನು ನಿಮ್ಗೆ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಈಗ 2ನೇ ಬಾರಿ ಆಯ್ಕೆ ಆದ ನಂತರ ಪುನಃ ನಾನು ತಂದಿದ್ದೇನೆ ಅಂತ ಹೇಳುವಂಥ ಸುಳ್ಳು ಮಾತನ್ನು ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ. ನಾನು ಇದರಲ್ಲೂ ಶಾಸಕರು ಕರಿತೇನೆ, ಧರ್ಮಸ್ಥಳಕ್ಕೆ ಬನ್ನಿ, ನೀವು ಮಂಜೂರು ಮಾಡಿ ತಂದದ್ದು ಹೌದಾದರೆ ನಾನು ಹೋಗ್ತೇನೆ, ಇಲ್ಲದಿದ್ದರೆ ನೀವು ಮಂಜೂರು ಮಾಡಿ ತಂದದ್ದಲ್ಲ, ನಾನು ಮಂಜೂರು ಮಾಡಿ ಆ ಬಸ್ಸನ್ನು ತಂದದ್ದು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೂ ಸ್ವಲ್ಪ ಗರ್ವ ಉಂಟು, ನನಗೀಗ 78 ಆದರೂ ಗರ್ವ ಸ್ವಲ್ಪ ಉಂಟು. ಆ ಬಸ್ಸನ್ನು ಓಪನ್ ಮಾಡಿದಾಗ ಮಾಡಿದ್ದು ನಾನು ಹೇಳ್ತೇನೆ, ನಿಲ್ಲಿಸ್ಬೇಕು ಅದನ್ನು ಅಂತ ಹೇಳಿದ್ರೆ ನಿಲ್ಲಿಸಿದ್ದೇನೆ. ಅದು ನನ್ನ ತಾಕತ್ತು, ನನ್ನ ಇಷ್ಟ. ಪೂಂಜಾ ಓಪನ್ ಮಾಡಬಾರ್ದು, ನಿನ್ನೆ ಮಾಡಲಿಕ್ಕೆ ಬಿಡಲಿಲ್ಲ. ಇನ್ನು ಮುಂದೆ ಆ ರೀತಿ ವರ್ತಿಸಿದರೆ ನನಗೆ ಗೊತ್ತಿದೆ ಅದನ್ನು ಓಪನ್ ಮಾಡಬೇಕಂತ ಯಾರು ಸಂಬಂಧಪಟ್ಟ ಶಾಸಕ ಅವರೇ ಮಾಡಬೇಕು. ಆದರೆ ನನ್ನನ್ನು ಕಡೆಗಣಿಸಿ ಪುನಃ ಒಂದು ಸುಳ್ಳು ಹೇಳಿ 1919 ನನಗೆ ಮೋಸ ಮಾಡಿ 1,500 ಕೋಟಿಯನ್ನು ತಾನೇ ಮಂಜೂರು ಮಾಡಿಸಿಕೊಂಡು ತಂದಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳಿ ನಿಮ್ಮನ್ನೆಲ್ಲ ನಂಬಿಸಿ ಪತ್ರಿಕೆಯಲ್ಲಿ ಬರೋ ರಾರಾಜಿಸಿದ್ದಾರೆ, ಅದನ್ನು ಒಪ್ಪೋದಿಲ್ಲ. ಅದಕ್ಕಾಗಿ ನಿನ್ನೆಯ ಬಸ್ ಉದ್ಘಾಟನೆ ಕಾರ್ಯಕ್ರಮವನ್ನು ರದ್ದುಪಡಿಸಿದ್ದೇನೆ ನನ್ನ ಸರ್ಕಾರದ ಮುಖೇನ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಿನ್ನೆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಧರಣಿಯಾಗಿತ್ತು, ನನಗೂ ಗೊತ್ತಿದೆ. 2 ದಿನದಲ್ಲಿ ಉಗ್ರ ಹೋರಾಟ ಅಂತ ಹೇಳಿದ್ರೆ ಏನು ಗೊತ್ತಾಗಿದೆ, ಉಗ್ರ ಹೋರಾಟ ಮಾಡಿ, ಉಗ್ರ ಹೋರಾಟ ಆಗಬೇಕು. ಸುಳ್ಳು ಹೇಳಬಾರ್ದು, ನಾನಾದರೂ ಕೂಡ ಸುಳ್ಳು ಹೇಳಬಾರ್ದು. ನಾನು ಮಾಡಿದ್ದೇನೆ ಮಾತ್ರ ಮಾಡಿದ್ದೇನೆ ಅಂತ ಮಂಜುನಾಥನ ಆಣೆ ಹಾಕಿ ಹೇಳ್ತೇನೆ, ಇದನ್ನು ನಾನು ಮಾಡಿದ್ದು. ಇದನ್ನು ಯಾಕೆ ಪುಂಜಿ ನಾನು ಮಾಡಿದ್ದು ಅಂತ ಹೇಳ್ತಾನೆ? ಮಾನ ಮರ್ಯಾದೆ ಇಲ್ಲೋ ಅವರಿಗೆ? ಮುಖದಲ್ಲಿ ಚರ್ಮ ಇಲ್ಲೋ ಅವರಿಗೆ? ಗೌರವ ಇಲ್ಲವ? ಇಂಥ ನೀಚ ಕೆಲಸವನ್ನು ಮಾಡುವಂಥದ್ದು ಇವರು ಶಾಸಕರ? ಇನ್ನು ಮುಂದಕ್ಕಾದರೂ ಮಾಡುವ ಈ ರೀತಿ ಪತ್ರಿಕೆಯಲ್ಲಿ ವಿನಂತಿಯನ್ನು ಮಾಡ್ತೇನೆ, ಬರಲಿ. ಈಗ ನಿನ್ನೆ ಎಲ್ಲ ಬಂದಿದೆ, ಅವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ನನ್ನ ಅಡಿಯಲ್ಲಿ ಬಂದಿದೆ ಯಾರಪ್ಪ, ಇರಲಿ ತೊಂದರೆ ಇಲ್ಲ, ನನಗೇನು ಬೇಜಾರಿ, ನಾನೇ ಮಾಡಿದ್ದು. ಬರೀರಿ, ಬರೀರಿ, ಬರಲಿ, ಓದಲಿ ಜನ, ಸತ್ಯ ಸಂಗತಿ ತಿಳಿಯಲಿ. ಇಲ್ಲದಿದ್ದರೆ ನಿಮ್ಮ ಮುಖೇನ ಹೇಳ್ತೇನೆ, ಪುಂಜರೆ ಬನ್ನಿ ಧರ್ಮಸ್ಥಳಕ್ಕೆ, ನನ್ನ ಎದುರು ಬಂದು ನಿಲ್ಲಿ, ನಾನೇ ಮಂಜುನಾಥನ ಎದುರಲ್ಲಿ ಹೇಳ್ತೇನೆ, ಇದನ್ನು ಮಂಜೂರು ಮಾಡಿದಂಥವ ನಾನು, ನೀವಲ್ಲ ಅಂತ ಹೇಳುವಂಥದ್ದು ಮಾತನ್ನು ಹೇಳ್ತೇನೆ. ಅದು ಗೋಪ್ಲೇವ್ ಒಪ್ಪಿದ್ರೆ ತಕ್ಷಣ ಅವರೇ ಮಾಡಲಿ ಅದನ್ನು ಉದ್ಘಾಟನೆ, ಇಲ್ಲದಿದ್ದರೆ ಅವರಿಗೆ ಉದ್ಘಾಟನೆ ಮಾಡಲಿಕ್ಕೆ ಬಿಡೋದಿಲ್ಲ. ಸಂಬಂಧಪಟ್ಟ ಮಂತ್ರಿಗಳನ್ನು ತರಿಸಿ ನಾನು ಉದ್ಘಾಟನೆ ಮಾಡಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಈ ರೀತಿಯ ರಾಜಕೀಯವನ್ನು ಮಾಡಿದರೆ ಯಾವತ್ತಿಗೂ ಪೂಂಜಿಗೆ ಬಿಡೋದಿಲ್ಲ, ನಾನು ಸ್ಪಷ್ಟವಾಗಿ ಬರೀ ಆ ರೀತಿ ಇದೆಲ್ಲ ನಡೀತು. ಮಾತು ಸ್ವಲ್ಪ ಉದ್ದಾಯಿತು, ಜಾಸ್ತಿ ಆಯಿತು ಸರ್, ಅಂತೂ ಯಾವುದು ಬೇಡ, ಇಷ್ಟನ್ನು ಹೇಳಿ, ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ.
ಕೊಲ್ಲಾಜೆ ಇಲ್ಲಿ ಬನ್ನಿ. ನಮಸ್ತೆ ಎಲ್ಲರಿಗೂ. ನಾನು ಆದಿತ್ಯ ಕೊಲ್ಲಾಜೆ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ರಾಜ್ಯ ಸಂಚಾಲಕಾಗಿ ಯುವ ಘಟಕದಲ್ಲಿ ನಾನು ನನ್ನ ಸೇವೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸರ್ವೋದಯ ಕರ್ನಾಟಕ ಪಕ್ಷದಲ್ಲಿ ನಾನು ಕಳೆದ ಚುನಾವಣೆಯಲ್ಲಿ ಒಂದು ಶಾಸಕಾಂಗ ಅಭ್ಯರ್ಥಿಯಾಗಿ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡಿದ್ದೆ. ಈಗ ನಿಮಗೆಲ್ಲ ಗೊತ್ತಿರ್ಬೋದು ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಹೋರಾಟ ಮಾಡುವಂಥದ್ದೊಂದು ಸಂಘಟನೆ ಅಂತ, ಒಂದು ಬಲಿಷ್ಠ ಸಂಘಟನೆ. ಎಲ್ಲರೂ ಹಸಿರು ಶಾಲ್ ಹಾಕಿ ನ್ಯಾಯಪರವಾಗಿ ಹೋರಾಟ ಮಾಡುವವರು. ಈಗ ರಾಜ್ಯಾದ್ಯಂತ ತುಂಬ ರೈತರ ಸಮಸ್ಯೆ, ಹಾಗೆ ಕೆಲವು ಇಂಥ ಅನ್ಯಾಯಗಳಿಗೆಲ್ಲ ನಾವು ಪ್ರತಿಭಟನೆ ಮಾಡ್ತಾ ಮಾಡ್ತಾ ಬಂದಿದ್ದೇವೆ. ಇದು ಸೌಜನ್ಯ ಪ್ರಕರಣದಲ್ಲಿ ಹೇಗೋ ಫಸ್ಟ್ ಆಫ್ ಆಲ್ ನಾವು ಜನರ ಹತ್ರ ಒಂದು ಕ್ಷಮೆ ಯಾಚಿಸ್ತೇವೆ, ಯಾಕೆಂದರೆ ಮುಂದೆನೇ ತುಂಬ ವರ್ಷ ಮುಂಚೆ ನಾವು ಇದನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಆದರೆ ಏನೋ ನಮ್ಮ ಒಂದೊಂದು ಮಿಸ್ಟೇಕ್ ಆಗಲಿ, ಇಲ್ಲಾದರೆ ನಮ್ಮದೇ ಫಾಲ್ಟ್ ಅಂತ ಹೇಳ್ಬೋದು, ನಮಗೆ ಈ ಹೋರಾಟಕ್ಕೆ ಬೆಂಬಲವನ್ನು ಮುಂಚೆ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ಸಂಪೂರ್ಣವಾಗಿ ಇದಕ್ಕೆ ಬೆಂಬಲ ಕೊಡಲೇಬೇಕು, ಯಾಕಂದರೆ ಒಂದು ನ್ಯಾಯಯುತವಾಗಿ ಎಂತೆಲ್ಲ ಕಾನೂನು ಪ್ರಕಾರ ಕ್ರಮಗಳನ್ನು ತೆಗಿಬೇಕಿತ್ತು, ಅದನ್ನೆಲ್ಲ ಯಾರಿಗೆ ಅದನ್ನು ಸರಿಯಾಗಿ ನ್ಯಾಯ ಸಿಕ್ಕಲಿಲ್ಲ. ಈಗ ಅವ್ರ ಕುಟುಂಬಸ್ಥರಿಗಾಗಲಿ, ಇಲ್ಲದ್ರೆ ಸೌಜನ್ಯಗಾಗಲಿ, ಮತ್ತೆ ಒಂದು ಗಾದೆ ಮಾತು ಹೇಳ್ತಾರೆ, ಜಸ್ಟಿಸ್ ಡಿಲೇಡ್ ಇಸ್ ನೆವರ್ ಸರ್ವ್ಡ್ ಅಂತ. ಹಾಗೆ ಇದೊಂದು ಅಂಥದ್ದೇ ಸಿಚುವೇಶನ್ ಬಂದು ಮುಟ್ಟಿದೆ. ಈಗ ನಿಮಗೆಲ್ಲ ಗೊತ್ತಿರ್ಬೋದು ಕೆಲವು ಕಡೆ ಎಲ್ಲ ತುಂಬ ಹೇಳ್ತಾ ಬರ್ತಾರೆ. ಒಂದು ಎಕ್ಸಾಂಪಲ್ ಕೊಡೋದಾದರೆ ಒಂದು ಪಂಪ್ವೆಲಿದ್ದು ಫ್ಲೈಓವರ್ ನಿಮಗೆ ಗೊತ್ತುಂಟು ಎಷ್ಟು ವರ್ಷ ಆಗಿದೆ ಅದನ್ನೊಂದು ಕಂಪ್ಲೀಟ್ ಮಾಡಲಿಕ್ಕೆ ಅಂತ. ಹಾಗೆ ಇದು ಸೌಜನ್ಯ ಹೋರಾಟ ಸಹ ಡ್ರ್ಯಾಗ್ ಆಗ್ತಾ ಬರ್ತಾ ಉಂಟು. ಕೆಲವರು ಹೋರಾಟ ಮಾಡ್ತಾ ಇದ್ರು, ಆದರೆ ನಾವು ಹೋರಾಟಗಾರರಾಗಿ ಮುಂಚೆ ಇದಕ್ಕೆ ಬೆಂಬಲ ಕೊಡಬೇಕಿತ್ತು, ನಮ್ಮಿಂದ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ಇನ್ನು ಮುಂದೆ ನಾವು ಒಂದು ಕೊಡ್ತೇವೆ, ಮತ್ತು ನಾಳ್ದು ಸೋಮವಾರಕ್ಕೆ ಇರುವಂಥ ಒಂದು ಮಹಾಧರಣಿಯಲ್ಲಿ ಸಂಪೂರ್ಣವಾಗಿ ರೈತ ಸಂಘ ಒಟ್ಟಿಗೆ ನಿಲ್ತದೆ ಹೋರಾಟಗಾರರೊಟ್ಟಿಗೆ. ಮತ್ತು ನಮ್ಮದು ಕೈಯಲ್ಲಿ ಆದಷ್ಟು ಎಷ್ಟು ಹೋರಾಟ ಮಾಡಲಿಕ್ಕೆ ಆಗ್ತದೆ, ಚಳುವಳಿ ಮಾಡಲಿಕ್ಕೆ ಆಗ್ತದೆ. ಇದೊಂದು ನ್ಯಾಯ ಬೇಗದಲ್ಲಿ ಸಿಗಬೇಕು. ಒಂದು 11 ವರ್ಷ ಒಂದು ತನಿಖೆ ನಡೆದು ಇದು ಇನ್ನೂ ಸಹ ನ್ಯಾಯ ಕೊಡಲಿಕ್ಕೆ ಆಗಲಿಲ್ಲ ಹೇಳಿದರೆ ಇದು ಖಾಲಿ ನಮ್ಮದು ಸಂವಿಧಾನ ಇಲ್ಲದ್ರೆ ಅಧಿಕಾರಿಗಳ ತಪ್ಪು ಮಾತ್ರ ಅಲ್ಲ, ಜನರ ತಪ್ಪು ಸಹ ಉಂಟು ಇದನ್ನು. ಹಾಗೆ ಇದನ್ನು ನಾವು ಸ್ವೀಕಾರ ಮಾಡ್ತಾ ಮಾಡ್ತಾ ನಾವು ಸಹ ಇದಕ್ಕೆ ಬೆಂಬಲ ಕೊಡ್ತಿದ್ದೇವೆ. ಹಾಗೆ ಬೆಳ್ತಂಗಡಿಯಲ್ಲಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಂಥ ಎಲ್ಲ ಜನರು ಸೇರಿ ಇದೊಂದು ಪ್ರಕರಣಕ್ಕೆ, ಮತ್ತು ಇಂಥ ಕೆಲವು ಹಲವಾರು ಪ್ರಕರಣಗಳುಂಟು, ಎಲ್ಲದಕ್ಕೂ ಜನರೇ ಬಂದು ಇನ್ನು ಮುಂದೆ ಬಂದು ಹೋರಾಟದ ಮೂಲಕ ಒಂದು ನ್ಯಾಯ ಸಿಕ್ಕುವ ಹಾಗೆ ಮಾಡಬೇಕು ಅಂತ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನಾನು ಹೇಳಲಿಕ್ಕಿರೋದು ಇಷ್ಟೇ, ಈಗ ಹೋರಾಟಗಾರರನ್ನು ಅನುಮಾನದಿಂದ ಕಾಣುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನಾವು ಯಾವತ್ತೂ ಕೂಡ ನಮ್ಮ ಹೋರಾಟಗಾರರು ಯಾವುದೇ ಕ್ಷೇತ್ರದ ವಿರೋಧಿಗಳಲ್ಲ, ಯಾವುದೇ ದೇವರುಗಳ ವಿರೋಧಿಗಳಲ್ಲ, ಯಾರ ವಿರೋಧಿಗಳಲ್ಲ, ನಾವು ವಿರೋಧಿಗಳು, ಅನ್ಯಾಯದ ವಿರುದ್ಧ ವಿರೋಧಿಗಳು, ಅನಾಚಾರ ಮಾಡೋ ವಿರೋಧಿಗಳು, ಭ್ರಷ್ಟಾಚಾರಿಗಳ ವಿರೋಧಿಗಳು, ಅತ್ಯಾಚಾರಿಗಳ ವಿರೋಧಿಗಳು, ಕೊಲೆಗಟ್ಟಿಗರ ವಿರೋಧಿಗಳು. ಇವರ ವಿರುದ್ಧ ಹೋರಾಟ ಮಾಡೋ ಹೋರಾಟಗಾರರ ಮೇಲೆ ಇವರಿಗೆ ಯಾಕೆಪ್ಪ ಉರಿ ಬರೋದು ನನಗೆ ಅರ್ಥ ಆಗೋದಿಲ್ಲ. ಅವ್ರು ಏನೋ ಶಬ್ದ ಉತ್ಪಾಯ ಮಾಡಿದ್ದಾರೆ. ಈಗ ನಾನು ಅವರಲ್ಲಿ ಕೇಳ್ತಾ ಇರೋದು, ಹೋರಾಟಗಾರರನ್ನು ನಿಂದಿಸುವಂಥ ಉದ್ದೇಶ ಏನು? ಇದರಿಂದಾಗಿ ಕ್ಷೇತ್ರಕ್ಕೆ ಅವಮಾನ ಆಗ್ತಾ ಇದೆ, ಧರ್ಮಸ್ಥಳ ಕ್ಷೇತ್ರದ ಅವಮಾನ ಮಾಡ್ತಾ ಇದ್ದಾರೆ. ಈ ರೀತಿ ಹೋರಾಟಗಾರರನ್ನು ಅನುಮಾನದಿಂದ ಕಾಣುವ ರೀತಿಯಲ್ಲಿ ಜನರನ್ನು ದಾರಿ ತಪ್ಪಿಸುವ ಕೆಲಸ, ಸೌಜನ್ಯನಾಗಿ ನ್ಯಾಯ ಕೊಡಬಾರದು ಅಂತ ಹೇಳುವ ದುರುದ್ದೇಶ ಅವರಲ್ಲಿ ಇರೋ ಕಾರಣ, ಆ ರೀತಿಯಲ್ಲಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಮ ವಿರುದ್ಧ ಟೀಕೆ ಮಾಡ್ತಾ ಇದ್ದಾರೋ ಅವರಲ್ಲೇ ಯಾರೋ ಇದಾರೋ ಅಂತ ಡೌಟ್ ಉಂಟು. ಈಗ ಈ ಆರೋಪಿಗಳು ಅವರಲ್ಲೇ ಯಾರು ಇದ್ದಾರೋ ಅಂತೇಳಿ ಡೌಟ್ ಉಂಟು. ನಾವು ಯಾವತ್ತೂ ಕೂಡ ಯಾರ ವಿರುದ್ಧ ಹೋರಾಟ ಮಾಡೋದಿಲ್ಲ. ಈಗಾಗಲೇ ಮಾಜಿ ಶಾಸಕರು ಹೇಳಿದರು, ನಾವು ಸರ್ಕಾರ ಇದಕ್ಕೆ ಕೊಡಬೇಕು ನ್ಯಾಯ. ಸರ್ಕಾರ ನ್ಯಾಯ ಕೊಡದೆ ನಾವು ಯಾರ್ಯಾರನ್ನು ಹೇಳಲಿಕ್ಕಾಗ್ತದ? ನಾವು ಯಾರ ವಿರುದ್ಧ ಹೋರಾಟ ಮಾಡಿ ಸುಖ ಇಲ್ಲ. ನಮಗೆ ಯಾರೋ ಆರೋಪಿಗಳು ಗೊತ್ತುಂಡದಾದರೆ ನಾವು ಅದನ್ನು ಬಂಧಿಸಿದ ಹೋರಾಟ ಮಾಡ್ತೇವೆ. ನಮಗೆ ಆರೋಪಿಗಳು ಗೊತ್ತಿಲ್ಲ, ನಮಗೆ ನ್ಯಾಯ ಬೇಕು, ತನಿಖೆ ಆಗಬೇಕು ಅಂತ ಹೇಳೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇರೋದು. ಆದ್ದರಿಂದ ನಾನು ಅವರಲ್ಲಿ ಕಳಕಳಿ ಹೇಳುವಂಥದ್ದು, ಹೋರಾಟಗಾರರನ್ನು ಅವಮಾನಿಸಬೇಡಿ. ಹೋರಾಟಗಾರರು ಇದು ನಾವು ಬೇರೆ ಬೇರೆ ಹೋರಾಟಗಳನ್ನು ಮಾಡಿದ್ದೇವೆ, ಯಾಕೆ ಇದುವರೆಗೆ ಯಾರು ಅದಕ್ಕೆ ಪ್ರತಿರೋಧವಾದಂಥ ಈ ರೀತಿಯಲ್ಲಿ ಪ್ರಾರ್ಥನೆ ಸಲ್ಲಿಸಲಿಲ್ಲ, ಈ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ಧರಣಿ ಮಾಡಲಿಲ್ಲ? ನಾವು ಹಲವಾರು ಹೋರಾಟ ಮಾಡಿ ಆ ವಿನಾಯಕ ಬಾಳಿಗ ಕೊಲೆ ಆಯಿತು, ಅದಕ್ಕೆ ಹೋರಾಟ ಮಾಡಿದ್ದೇವೆ. ಎಲ್ಲಿ ಹೋಗಿದ್ರು ಇವರು?
ಅಲ್ಲಿ ಆಳ್ವಾಸಲ್ಲಿ ಒಂದು ಕೊಲೆ ಆಗಿತ್ತು, ನಾವು ಹೋರಾಟ ಮಾಡಿದ್ದೇವೆ, ಎಷ್ಟೆಷ್ಟೋ ಹೋರಾಟಗಳನ್ನು ಮಾಡಿದ್ದೇವೆ. ಈಗ ಪ್ರವೀಣ್ ಕೊಲೆ ಆಯಿತು, ನೆಟ್ಟರ್ನ ಕೊಲೆ ಆಯಿತು, ಯಾಕೆ ಯಾರು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಲಿಲ್ಲ, ಪೊಲೀಸ್ ಸ್ಟೇಷನಲ್ಲಿ ಇದು ಮಾಡಲಿಲ್ಲ, ನಮ್ಮ ಕ್ಷೇತ್ರದ ಅವಮಾನ ಆಗ್ತದೆ ಹೇಳಲಿಲ್ಲ? ಅಂದರೆ ಇದು ಈ ರೀತಿಯಲ್ಲಿ ಜನರನ್ನು ಅನುಮಾನವನ್ನು ಮತ್ತಷ್ಟು ಗಟ್ಟಿ ಮಾಡುವಂಥ ಕೆಲಸಗಳಾಗ್ತದೆ ವಿನಃ ಇದರಿಂದ ಏನು ಲಾಭ ಇಲ್ಲ. ಈಗ ನಮ್ಮ ಮೇಲೆ ಕೇಸು ಮಾಡಿದ್ದಾರೆ, ಅದು ಕೂಡ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ. ನಾನು ನ್ಯಾಯ ಕೇಳಿದ್ದು ಸೌಜನ್ಯಳ ಅತ್ಯಾಚಾರ ಕೊಲೆ ಮಾಡಿದ ದುಷ್ಟರಿಗೆ ಶಿಕ್ಷೆ ಆಗಬೇಕು ಅಂತ, ಅವರನ್ನು ಪತ್ತೆ ಆಗಬೇಕು ಅಂತ. ಅದು ಕ್ಷೇತ್ರಕ್ಕೆ ಅವಮಾನ ಆಗ್ತದ? ನಮ್ಮ ದೇವಸ್ಥಾನಕ್ಕಂತ ಅವಮಾನ ಆಗೋದಿಲ್ಲ. ಅದ್ಯಾರೋ ಇದರ ಸೌಜನ್ಯಳ ವಿರೋಧಿಗಳಿದ್ದಾರೆ, ಅವರದ್ದು ದೇವಸ್ಥಾನ ಯಾವುದು ನನಗೆ ಗೊತ್ತಿಲ್ಲ. ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ಅವರಿಗಂತೂ ಅವಮಾನ ಆಗುವುದಿಲ್ಲ. ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳುವಂಥದ್ದು ಈ ರೀತಿಯಲ್ಲಿ ತಪ್ಪು ದಾರಿಯಲ್ಲಿ ಹೋಗುವವರನ್ನು ನಾನು ಈ ಮೂಲಕ ಪ್ರಶ್ನಿಸ್ತೇನೆ. ನಾಳೆ ಹೋರಾಟ ಇದೆ ಬಿ ಜೆ ಪಿಯವರದ್ದು, ಸೋಮವಾರ ಜನಪರ ಸಂಘಟನೆಗಳು ಹೋರಾಟ ಮಾಡ್ತಾರಂತಿರುವಾಗ ಅವರು ನಿಜವಾಗಿ ಸೌಜನ್ಯಗಳ ಪರವಾಗಿ ಅವರಿಗೆ ಕಾಳಜಿ ಇದ್ದಿದ್ದರೆ ಬರಬಹುದಿತ್ತಲ್ಲ ಸೋಮವಾರ. ಅವ್ರು ಯಾಕೆ ನಾಳೆ ಪ್ರತ್ಯೇಕ ರಾಜಕೀಯ ಹೋರಾಟ ಮಾಡಲಿಕ್ಕೆ ಹೊರಟದ್ದು? ನಾವು ಇದುವರೆಗೆ ರಾಜಕೀಯ ಪ್ರಶ್ನೆ ಮಾಡಲಿಲ್ಲ, ಆದರೆ ನ್ಯಾಯಾಲಯವರು ರಾಜಕೀಯ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಬಿ ಜೆ ಪಿಯ ಪ್ರತ್ಯೇಕ ಹೋರಾಟ ಅಂದರೆ ನಮ್ಮದು ಈಗ ಬೇರೆ ಬೇರೆ ಸಂಘಟನೆಗಳು ಒಟ್ಟಿಗಾಗಿ ಹೋರಾಟ ಮಾಡ್ತಿದ್ದದ್ದು ಅಲ್ಲ. 10 ವರ್ಷ ಮೊದಲು ಕೂಡ ಅಷ್ಟೇ, ನಾವು ಜಂಟಿ ಹೋರಾಟಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲ ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದಂಥ ಪರಿಸ್ಥಿತಿ ಇದ್ದದ್ದು. ಈಗ ರಾಜಕೀಯ ಪ್ರಥಮ ಹೋರಾಟ ಘೋಷಣೆ ಮಾಡಿದ್ದು ಬಿ ಜೆ ಪಿ. ಯಾಕೆ ಇದರಲ್ಲಿ ಯಾಕೆ ರಾಜಕೀಯ? ಆ ಹೆಣ್ಣು ಮಗಳ ಅತ್ಯಾಚಾರದಲ್ಲಿ, ಆ ಕೊಲೆಯಲ್ಲಿ ರಾಜಕೀಯ ಬೇಕಾ? ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ದೃಷ್ಟಿಯಲ್ಲಿ ನಾವು ಹೋರಾಟಗಾರರನ್ನು ಗೌರವಿಸಿ, ನಾವು ನಮಗೆ ಯಾವುದೇ ರೀತಿಯ ಲಾಭದ ಆಶೆ ಇಲ್ಲ, ನಮಗೆ ಅಲ್ಲಿ ನ್ಯಾಯ ಸಿಗಬೇಕು. ಆ ಹೆಣ್ಮಗಳು ಇನ್ನಂಥ ಪರಿಸ್ಥಿತಿ ಬರುವಾಗ ಕೂಡ ಆರೋಪವನ್ನು ರಕ್ಷಣೆ ಮಾಡುವಂಥ ಪರಿಸ್ಥಿತಿ ಬರಬಾರದು. ಇಲ್ಲ ಇದ್ರೆ ಜೈಲಿಯಲ್ಲಿ ಅತ್ಯಾಚಾರಿಗಳಿಗೆ ಶಿಕ್ಷೆ ಆದರೆ ಅವರನ್ನು ಹೊರಗೆ ಕರ್ಕೊಂಡು ಮೆರವಣಿಗೆ ಮಾಡಿ ಎಂದು ಗುಜರಾತಲ್ಲಿ ಮಾಡಿದಾರಲ್ಲ, ಆ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬರೋದು ಬೇಡ. ಅಲ್ಲಿ ಬೆತ್ತಲೆ ಮೆರವಣಿಗೆ ಮಾಡಿದ್ದಾರೆ ಮಣಿಪುರದಲ್ಲಿ, ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರೋದು ಬೇಡ. ಅಂಥವರ ಮೇಲೆ ನಮಗೆ ನಂಬಿಕೆ ಇಲ್ಲ. ಆದರೆ ನಮ್ಮ ಸೌಜನ್ಯಗಳಿಗಾದರೂ ಇಲ್ಲಿ ಒಂದು ನ್ಯಾಯ ಕೊಡೋದ ಕೆಲಸ ನಮ್ಮ ಅಧಿಕಾರಿಗಳು ಮೂಲಕ ಮಾಡಿಸ್ರಿ ಸರ್ಕಾರ ಅಂತ ಹೇಳುವಂಥದ್ದು ನಮ್ಮ ಒತ್ತಾಯ. ಆ ಎಕ್ಸ್ಪರ್ಟ್ ಅಧಿಕಾರಿಗಳಿದ್ದಾರೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಇದನ್ನೆಲ್ಲ ಮಾಡಿಕೊಂಡು ನ್ಯಾಯ ಕೂಡ ಆದ ರೀತಿಯಲ್ಲಿ ನಮ್ಮದು ಹೋರಾಟ ಆಗ್ತದೆ. ಆ ಹೋರಾಟಕ್ಕೆ ಜನ ಬೆಂಬಲ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಕರೆ ಕೊಡ್ತಾ ಇದ್ದೇನೆ. ನಮಸ್ಕಾರ. ರಾಜ್ಯದ ಬೇರೆ ಬೇರೆ ಕಡೆಯಿಂದಲೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯು ಬಹುತೇಕ ಎಲ್ಲ ತಾಲೂಕಿನಿಂದ ಕೂಡ ಜನ ಇಲ್ಲಿಗೆ ಬರ್ತಾರೆ. ಅದರಿಂದಾಗಿ ಇಲ್ಲಿಯ ತಾಲೂಕಿನಲ್ಲಿಯೂ ಕೂಡ ಈಗಾಗಲೇ ವ್ಯಾಪಕವಾದಂಥ ಪ್ರಚಾರ ಪ್ರಕ್ಷೋಭೆಯನ್ನು ನಮ್ಮ ಎಲ್ಲ ಸಂಘಟನೆಯವರು ಕೂಡ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಮಾಧ್ಯಮಗಳು ಕೂಡ ನಮಗೆ ವಿಶೇಷವಾದಂಥ ಒಂದು ಸಹಕಾರವನ್ನು ಕೊಡಬೇಕು ಅನ್ನುವುದಷ್ಟೇ ನಮ್ಮ ವಿನಂತಿ. ಮತ್ತು ಯಾರನ್ನೂ ಕೂಡ ನಾವು ಅವಹೇಳನ ಮಾಡುವಂತಹ, ಯಾರದ್ದೋ ತಲೆಗೆ ಆರೋಪವನ್ನು ಕಟ್ಟುವಂತಹ ಪ್ರಶ್ನೆ ಇಲ್ಲ. ನಾವು ಬಹಳ ಪ್ರಧಾನವಾಗಿ ಇಲ್ಲಿಯವರೆಗಿನ ತನಿಖೆ ನಮಗೆ ಸಮಾಧಾನ ತಂದಿಲ್ಲ. ನಮಗೆ ಸಮಾಧಾನ ಆಗುವಂಥ ಪ್ರಭಾವವನ್ನು ಮೀರಿ ನಿಲ್ಲಬಲ್ಲಂಥ ತನಿಖಾ ತಂಡ ಇದನ್ನು ತನಿಖೆ ಮಾಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು ನಮ್ಮ ಆಗ್ರಹ, ಅಷ್ಟು ಮಾತ್ರ. ಅದು ತನಿಖೆ ಆದಾಗ ಯಾರು ನಿಜವಾಗಿ ಇಲ್ಲಿ ಅಪರಾಧಿಗಳಿದ್ದಾರೆ ಅಂತ ಆವಾಗ ಗೊತ್ತಾಗ್ತದೆ. ನಾವೆಲ್ಲಿಕ್ಕಾಗಲ್ಲ, ನಾವು ಯಾರನ್ನೂ ಕೂಡ ಇಂಥವರೇ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಬಹಳ ಸ್ಪಷ್ಟವಾಗಿದ್ದರೆ ನಾವು ಇಂಥವ್ರನ್ನ ಬಂಧಿಸುತ್ತಾ ಕೇಳ್ಬೋದಿತ್ತು. ಅದು ಬೇರೆ, ಅನುಮಾನಗಳಿದೆ ಜನರಿಗೆ, ಸಂಘಟನೆಗಳಿಗೆ, ಬೇರೆ ಬೇರೆಯವರು ಅವರ ಕುಟುಂಬದವರಿಗೆ ಅನುಮಾನಗಳಿದೆ. ಅದು ತನಿಖೆ ಆಗಿದೆ, ತನಿಖೆ ಆಗಲಿ ಅನ್ನುವಂಥದ್ದು ಮಾತ್ರ. ನಾವು ಮತ್ತೆ ಯಾರನ್ನೂ ಕೂಡ ಇಂಥವರೇ ಮಾಡಿದೆ ಅಂತ ಹೇಳಿ ಬೀದಿಯಲ್ಲಿ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡ್ತಾ ಇಲ್ಲ. ನ್ಯಾಯಾಲಯದಲ್ಲೇ ಕಾನೂನಾತ್ಮಕವಾಗಿ ಈ ಇದು ಸೌಜನ್ಯ ಪ್ರಕರಣ ಅಂತ್ಯ ಆಗಬೇಕು. ಮತ್ತು ಅದರ ಜೊತೆಯಲ್ಲಿ ಪದ್ಮಲತಾ ಪ್ರಕರಣ ಕೂಡ ಇಲ್ಲಿಯವರೆಗೆ 87ರೇ ಆದದ್ದು, ಪತ್ತೆ ಆಗಲಿಲ್ಲ. ಯಮುನಾ ಮತ್ತು ನಾರಾಯಣ ಆನೆ ಮಾವುತ ಇಷ್ಟವರೆಗೆ ಕೂಡ ಆರೋಪಿಗಳು ಯಾರು ಅಂತ, ಕೊಲೆಗಡುಕರು ಯಾರಂತ ಗುರುತು ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಅಂತ ಹಲವಾರು ಪತ್ತೆ ಆಗಿರುವಂಥ ಕೊಲೆ ಪ್ರಕರಣಗಳು, ಅಸಹಜ ಸಾವಿನ ಪ್ರಕರಣಗಳು ನ್ಯಾಯಾಂಗ ತನಿಖೆ ಆಗಬೇಕು. ಆ ಮೂಲಕ ಇಲ್ಲಿರುವಂಥ ಎಲ್ಲ ಅನುಮಾನಗಳಿಗೂ ಒಂದು ಪರಿಹಾರ ಸಿಗಬೇಕು ಅನ್ನುವಂಥದ್ದು ಮಾತ್ರ ನಮ್ಮ ಬೇಡಿಕೆ, ಅಷ್ಟು ಮಾತ್ರ ನಮಗೆ ಇರುವಂಥದ್ದು. ಮತ್ತು ಬಿ ಜೆ ಪಿಯವರು ಮಾಡ್ತಾ ಇರುವಂಥದ್ದು ಅತ್ಯಂತ ಕೆಳಮಟ್ಟದ ರಾಜಕಾರಣ. ನರೇಂದ್ರ ಮೋದಿ ಅವರ ಸರ್ಕಾರದ ಅಧೀನದಲ್ಲಿರುವಂತಹ, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಸಿ ಬಿ ಐ ತನಿಖೆ ಮಾಡಿರುವಂಥದ್ದು, ಈಗಲೂ ಕೂಡ ಅದು ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ, ಕೇಂದ್ರದ ಕೈಯಲ್ಲೇ ಇದೆ ತನಿಖೆ. ಸಿ ಬಿ ಐ ಕೊಟ್ಟ ಮೇಲೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಮುಗಿದಿದೆ. ನಮಗೀಗೇನು ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇದೆ, ನಾವು ಕೇಳ್ತಾ ಇದ್ದೀವಿ, ನೀವು ಅದನ್ನು ವಾಪಸ್ ಪಡ್ಕೊಂಡು ವಿಶೇಷ ತನಿಖಾ ದಳದ ಮೂಲಕ ತನಿಖೆ ಮಾಡಿಸಿ ಅಂತ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ. ಈಗ ನಳಿನ್ ಕುಮಾರ್ ಕಟೀಲ್, ಹರೀಶ್ ಪೂಂಜಾ ಅವ್ರದ್ದು ಅದೆಯಾ ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇಲ್ವಾ? ನೀವು ಕೂಡ ಸಿದ್ದರಾಮಯ್ಯನ್ನು ಕೇಳ್ತಾ ಇದ್ದೀರಲ್ಲ, ಬಿ ಜೆ ಪಿಯವ್ರು ಕೇಳಬೇಕಾಗಿದ್ದು ಯಾರಲ್ಲ? ನರೇಂದ್ರ ಮೋದಿ ಅವರನ್ನು, ಅಮಿತ್ ಶಾ ಅವರನ್ನು ಹೋಗಿ ಕೇಳಬೇಕಿತ್ತು. ಇವರು ಎಂ ಪಿಗಳು, ಎಂ ಎಲ್ ಎಗಳು ನಿಯೋಗ ಹೋಗಿ
ಮಾತಾಡಬೇಕು. ಇವರು ಬಿಜೆಪಿ ರಾಜ್ಯಾಧ್ಯಕ್ಷರು ಬೇರೆ ಇದ್ದಾರೆ, ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಅಮಿತ್ ಶಾ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಈ ತನಿಖೆಯ ಬಗ್ಗೆ ನನಗೆ ಸಮಾಧಾನ ತಂದಿಲ್ಲ, ಸಿಬಿಐನಿಂದ ತಪ್ಪೆ ಆಗಿದೆ ಅಂತ ಎಲ್ಲ ಕಡೆ ಕೂಡ ಇವತ್ತು ಪುಕಾರಾಗಿದೆ, ನ್ಯಾಯಾಲಯ ಕೂಡ ಅದನ್ನೇ ಹೇಳಿದೆ. ಅದರಿಂದಾಗಿ ಸಿಬಿಐನಿಂದಲೇ ಇನ್ನಷ್ಟು ಉನ್ನತ ಮಟ್ಟದ ತನಿಖೆ ಮಾಡಿಸಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಬೇಕಿತ್ತು. ಅವರು ಕೂಡ ಇವತ್ತು ವಿಶೇಷ ತನಿಖಾ ದಳವನ್ನು ಆಗ್ರಹಿಸ್ತಾರಂದ್ರೆ ನರೇಂದ್ರ ಮೋದಿ ಮೇಲೆ ಅವರಿಗೂ ನಂಬಿಕೆ ಇಲ್ಲ ಬಿಜೆಪಿಯವರಿಗೆ, ಅದಕ್ಕಾಗಿ ಬಂದು ಬೀದಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರದೇ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ಲಿಕ್ಕೂ ನಮ್ಗೆ ಅವ್ರಿಗೆ ಆಗ್ತಾ ಇಲ್ಲ. ಬಹುಶಃ ಅವ್ರಿಗೆ ಭೇಟಿಯಾಗುವ ಅವಕಾಶ ಇಲ್ಲ. ಇವತ್ತು ಕೂಡ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರು ಬಂದ್ರೆ ಇವರು ಕೂಡ ಸಾಮಾನ್ಯ ಜನರ ತರ ಬೇರೆ ಕಡೆ ಹಾಕೊಂಡು ವಿಶ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ. ಅಂದ್ರೆ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗದಂತ ಸ್ಥಿತಿ ಇದೆ. ಅದರಿಂದಾಗಿ ಈ ರೀತಿಯಾದಂತ ಜನರನ್ನ ದಿಕ್ಕು ತಪ್ಪಿಸುವಂತಹದ್ದು, ನಾವು ಹೋರಾಟ ಮಾಡಿದ್ವಿ ಅಂತ ಹೇಳುವಂತದಕ್ಕಿಂತ ಅವರವರ ಕರ್ತವ್ಯವನ್ನು ಅರಿತುಕೊಂಡು ಅವರವರ ಜವಾಬ್ದಾರಿಯನ್ನು ಅರಿತುಕೊಂಡು ಕೆಲಸ ಮಾಡಿದ್ರೆ ಏನಾದ್ರೂ ನ್ಯಾಯ ಸಿಗ್ತದೆ. 11 ವರ್ಷಗಳಲ್ಲಿ ಒಮ್ಮೆಯೂ ಬಿಜೆಪಿ ಬೀದಿಗೆ ಬಂದಿಲ್ಲ. ಈಗ ಯಾಕೆ ಪಾರ್ಲಿಮೆಂಟ್ ಚುನಾವಣೆ ಹತ್ತಿರದಲ್ಲಿ ಇದೆ ಅಂತ ಇದಲ್ಲ, ಆಯ್ತು ಬಾಯ್ಬಿಟ್ಟು ಹೇಳಿ. ನರೇಂದ್ರ ಮೋದಿ ಸರ್ಕಾರ ಸಿಬಿಐನ ಅನ್ಯಾಯ ಆಗಿದೆ, ನಮ್ಗೆ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಅದನ್ನು ಹೇಳ್ಬೇಕಲ್ಲ. ಅದರಿಂದಾಗಿ ಈ ರೀತಿಯಲ್ಲ ನಾವಂತೂ ಇಲ್ಲಿ ಪ್ರಾಮಾಣಿಕವಾಗಿ ಕಾಳಜಿಯ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಅಂದ್ರೆ ಸೌಜನ್ಯ ಪರವಾದಂತಹ ಹೋರಾಟದಲ್ಲಿರುವ ಎಲ್ಲರೂ ನಮ್ಮ ಜೊತೆ ನಾಡಿದ್ದು ಬರ್ತಾರೆ, ಗೆಲ್ತಾರೆ, ನಾವು ಒಂದಾಗಿ ಧ್ವನಿಯನ್ನು ಎತ್ತೀವಿ. ಅಂತ ಹೋರಾಟಗಾರರನ್ನು ಅವರು ಹೆಸರು ಹೇಳಿ ಪ್ರತಿಕ್ರಿಯೆ ಮಾಡಬೇಕು. ಅದು ಯಾರು ಹೋರಾಟಗಾರರು? ನಿಜವಾಗಿ ಸೌಜನ್ಯ ಪರವಾಗಿರುವಂತ ಹೋರಾಟಗಾರರು ಯಾರು ಅಂತ ಮಾತು ಹೇಳಲಿಲ್ಲ. ದೇವಸ್ಥಾನವನ್ನು ತೆಗಿಬೇಕು ಅಂತೇಳಿ ಹೇಳುವುದಿಲ್ಲ. ಅಥವಾ ಅಣ್ಣಪ್ಪ ಸ್ವಾಮಿಗೆ ದ್ರೋಹ ಮಾಡುವಂತ ಹೋರಾಟಗಾರರು ಯಾರು ಇಲ್ಲ, ನಮ್ಮಲ್ಲಿ ಯಾರು ಇಲ್ಲ ಅಂತ ಅವರೀಗ ಅದೇ ನಾನು ಹೇಳಿದ್ದು. ಹೌದು, ನಾನು ಅವರಿಗೆ ಹೇಳುವಂತದ್ದು ಒಂದೇ ಪ್ರಶ್ನೆ, ಅವರಿಗೆ ಆ ರೀತಿ ಮಾಡಿದವರು ಯಾರು, ಅವರ ಮೇಲೆ ಕ್ರಮ ತಗೊಳ್ಳಿ. ನಾವೆಲ್ಲ ಹೋರಾಟಗಾರರ ಮೇಲೆ ಯಾಕೆ ಅವರು ಅನುಮಾನ ಸೃಷ್ಟಿಸುದು? ಅಂದ್ರೆ ಸೌಜನ್ಯಗೆ ನ್ಯಾಯ ಸಿಗುದು ಬೇಡವಾ? ಯಾರೋ ಒಬ್ಬ ತಪ್ಪು ಮಾಡಿದ ಅಂತ ಹೇಳ್ಕೊಂಡು ಆ ತಪ್ಪು ಮಾಡಿದ ಶಿಕ್ಷೆ ಆಗ್ಲಿ ನಾವು ಹೇಳುದು? ಯಾರು ತಪ್ಪು ಮಾಡಿರಲಿ, ಇಲ್ಲ ಜೆ ಸಿ ಪಿ ಅಂತದ್ದು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮಾಡಿದಾಗ ಜನರಲೈಸ್ ಮಾಡುವುದು ಸರಿಯಲ್ಲ. ಸರಿಯಲ್ಲ, ನಾವು ಇಲ್ಲಿ ಆ ರೀತಿ ನಮ್ಮಲ್ಲಿ ಯಾರಾದ್ರೂ ಇಡೀ ನಮ್ಮ ಈ ಜನಪರ ಸಂಘಟನೆಗಳು ಏನಿದೆ, ಹೆಚ್ಚು ಕಮ್ಮಿ 100 ಜನಪರ ಸಂಘಟನೆಗಳು ಇದಾವೆ ನಾಡಿದ್ದು. ಈ ಸಂಘಟನೆಗಳು ಮತ್ತು ಅದರ ಮುಖಂಡರು ಅಥವಾ ಕಾರ್ಯಕರ್ತರು ಯಾರಾದ್ರೂ ಇಂಥ ಮಾತನ್ನು ಹೇಳಿದಾಗ ಕೇಳಿ ನಾವು ಉತ್ತರವನ್ನು ಕೊಡ್ತೀವಿ. ನಮ್ಗೆ ಆ ರೀತಿ ಯಾವ ಅಭಿಪ್ರಾಯಗಳು ಕೂಡ ಇಲ್ಲ. ಮತ್ತೆ ಜನರಲೈಸ್ ಮಾಡೋದು ತಪ್ಪು. ಯಾರು ಆ ರೀತಿ ಹೇಳಿದ್ದಾರೆ ಅವರ ಬಗ್ಗೆ ಪ್ರಕಟಣೆ ಕೊಟ್ಟರೆ ಅವರ ಮೇಲೆ ದೂರು ಕೊಡ್ಲಿ. ಈಗ ಇವತ್ತಿನ ನಾವು ಮಾಧ್ಯಮ ಜಾಹೀರಾತನ್ನು ಕೂಡ ನಾವು ಗಮನಿಸಿದ್ದೀವಿ. ಎಲ್ಲರನ್ನ ಜನರಲೈಸ್ ಮಾಡಿ ಹೇಳುವ ಮೂಲಕ ಒಟ್ಟು ಸೌಜನ್ಯ ಪರವಾದಂತ ಹೋರಾಟವೇ ನ್ಯಾಯಯುತವಾದದ್ದು ಅಲ್ಲ ಅನ್ನುವಂತ ಮಾತಿದೆಯಲ್ಲ, ಅದು ಒಪ್ಪತಕ್ಕದ್ದಲ್ಲ. ಯಮುನಾ ಮತ್ತು ನಾರಾಯಣ ಅವರ ಕೊಲೆ ನಡೆದ್ರೆ ಪತ್ತೆ ಆಗಿಲ್ಲ ಅನ್ನುವಂಥದ್ದನ್ನು ನೀವು ಒಪ್ತೀರಲ್ವ? ಪದ್ಮಲತೆ ಆ ಕೊಲೆ ಆರೋಪಿಗಳು ಯಾರು ಅಂತ ಕನಿಷ್ಠ ಗುರುತು ಮಾಡ್ಲಿಕ್ಕೂ ಪೊಲೀಸಿಗೆ ಇಲಾಖೆ ಸಾಧ್ಯ ಆಗಿಲ್ಲ ಅನ್ನುವಂತ ನೀವು ಒಪ್ತೀರಲ್ವ? ಇದೆಲ್ಲವೂ ಕೂಡ ತನಿಖೆ ಆಗ್ಬೇಕಲ್ಲ. ನಾ ಅಷ್ಟನ್ನು ಕೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ? ಅದ್ರ ಬಗ್ಗೆ ಮಾತಾಡ್ಲಿ, ಇಷ್ಟೇ ನಮ್ಗೆ ಸಿಂಪಲ್. ಯಾರಾದರೂ ಧರ್ಮಕ್ಷೇತ್ರದ ಅಥವಾ ಅಥವಾ ದೇವರ ಹತ್ರ ಕೈ ತೋರಿಸಿದ್ರೆ ನೀವು ಅವರಿಗೆ ಕೈ ತೋರಿಸಿ, ಇಡೀ ಹೋರಾಟಗಾರರ ಮೇಲೆ ಯಾಕೆ ಕೈ ತೋರಿಸ್ತೀರಿ? ಇಷ್ಟು ಮಾತ್ರ ಇಲ್ಲ. ನಾವು ಯಾವತ್ತಾದ್ರೂ 11 ವರ್ಷಗಳಿಂದ ಮಾನ್ಯ ವಸಂತ ಬಂಗೇರವರು ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ, ನಾವು 11 ವರ್ಷಗಳಿಂದ ಬೀದಿಯಲ್ಲಿ ಸತತವಾಗಿ ಮಾತಾಡ್ತಾನೆ ಬಂದಿದ್ದೀವಿ. ಯಾವತ್ತಾದ್ರೂ ಒಂದು ಶಬ್ದ ಆ ರೀತಿ ಮಾತಾಡಿದೀವ ಹೇಳಿ? ಒಂದು ಶಬ್ದ ಯಾವತ್ತಾದ್ರೂ ಮಾತಾಡಿದ್ರೆ ಹೇಳಿ? ಅದರಿಂದಾಗಿ ಇಂಥದ್ದೆಲ್ಲ ಸರಿಯಲ್ಲ. ಮತ್ತು ಅಂತ ಮಾತನ್ನು ನಾವು ಯಾವತ್ತೂ ಕೂಡ ಕಾನೂನು ಪ್ರಜಾಪ್ರಭುತ್ವ ನ್ಯಾಯಾಂಗದ ಪರಿಧಿಯನ್ನು ಮೀರಿ ನಾವು ಯಾವತ್ತೂ ಮಾತಾಡೋದಕ್ಕೆ ಇಷ್ಟು ಮಾತು. ಪತ್ರಿಕಾ ಮಾಧ್ಯಮದವರ ಗಮನಕ್ಕೆ ಒಂದು ತರಲಿಕ್ಕೆ ನಾನು ಕಿಸ್ತೇನೆ. ಬೆಳ್ತಂಗಡಿ ಇತಿಹಾಸದಲ್ಲಿ ಆದಿತ್ಯವಾರ ದಿವಸ ಒಂದು ತಾಲೂಕು ಕಚೇರಿಯ ಎದುರಿನಲ್ಲಿ ಭಾರತೀಯ ಜನತಾ ಪಕ್ಷದವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಅದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ಮಾನ್ಯ ಶಾಸಕರ ನೇತೃತ್ವದಲ್ಲಿ. ಯಾಕೆ ಈ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, 28 ನಾವು ಏನು ಜನಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ, ಅದರ ಮೊದಲೊಂದು ಕಾಟಾಚಾರಕ್ಕೆ ಅವರಿಗೆ ಪ್ರತಿಭಟನೆಯನ್ನು ಮಾಡಬೇಕಿತ್ತು. ಅದಕ್ಕಾಗಿ ಅವರು ಇದನ್ನು ಗೊಂದಲ ಆಗಬೇಕು, 28 ಪ್ರತಿಭಟನೆ ಅಲ್ಲ 27 ಅಂತ ಇವತ್ತು ಎಲ್ಲ ಕೆಲವು ವಾಟ್ಸಪ್ ಮೆಸೇಜ್ಗಳಲ್ಲಿ ನಾನು ನೋಡಿದ್ದೆ ಬಿ ಜೆ ಪಿ ಅವ್ರದ್ದು. ನಿಮ್ಮ ಬಸ್ ನಿಮಗೆ ಕಳಿಸ್ತೇವೆ, ನೀವು ಬನ್ನಿ ಅಂತ, 28 ಇಲ್ಲ 27 ಅಂತ. ಈ ಮೂಲಕ ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ, 28 ನಮ್ಮ ಜನಪರ ಸಂಘಟನೆಗಳ ಒಕ್ಕೂಟದಿಂದ ತಾಲೂಕು ಕಚೇರಿಯ ಎದುರುಗಡೆ ಬೆಳಗ್ಗಿಂದ ನಮ್ಮ ಪ್ರತಿಭಟನೆ ಪ್ರಾರಂಭ ಆಗ್ತದೆ. ನಾವೆಲ್ಲರೂ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ, ಎಲ್ಲರೂ ಆ ದಿನ ಈ ಒಂದು ಮಹಾಧರಣಿಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸಿಕೊಳ್ತಾ, ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಟ್ಟಂತಹ
ಈ ಹೋರಾಟ ಸಮಿತಿಯ ಗೌರವ ಸಂಚಾಲಕರಾದ ಮಾಜಿ ಶಾಸಕರಾದ ವಸಂತ ಬಾಗೇರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಹೋರಾಟ ಬಿಜೆಪಿ ಏತರ ಎಲ್ಲ ಪಕ್ಷಗಳ ನೇತೃತ್ವದಲ್ಲಿ ನಡೆಯತಾ ಇದೆ. ನಮ್ಮ ಜೊತೆ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಗರ ಅಧ್ಯಕ್ಷರಾದಂತಹ ಸತೀಶ್ ಕಾಶ್ಪಟ್ನ ಅವರಿದ್ದಾರೆ, ಗ್ರಾಮೀಣ ಅಧ್ಯಕ್ಷರಾದಂತಹ ನಾಗೇಶ್ ಕುಮಾರ್ ಗೌಡರ್ ಅವರಿದ್ದಾರೆ, ಜೆಡಿಎಸ್ನ ಮುಖಂಡರಾದಂತಹ ತಮ್ಮಣ್ಣಗೌಡ ಧರ್ಮರಾಜ್ ಗೌಡರು ಇದ್ದರು, ಸರ್ವೋದಯ ಪಕ್ಷದ ಕರ್ನಾಟಕ ಪಕ್ಷದ ಶ್ರೀಯುತ ಆದಿತ್ಯನಾರಾಯಣರಾವ್ ಕೊಲ್ಲಾಜೆ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಧರಣೇಂದ್ರ ಕುಮಾರ್, ಡಿಎಸ್ಎಸ್ನ ಸಂಚಾಲಕರಾದಂಥ ನೇಮಿರಾಜ್ ಕಿಲ್ಲೂರವರು, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರು, ಜಿಲ್ಲಾ ಎಸ್ ಸಿ ಘಟಕ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶೇಖರ್ ಕುಕ್ಕೇಡಿ ಅವರು, ಮನೆ ವಸಂತ ಬಿ ಕೆ ಅವರು, ಮುಖ್ಯವಾಗಿ ಮಂಗಳೂರಿನಿಂದ ಸಿ ಪಿ ಎಂನ ಮುಖಂಡರಾದಂತಹ ಮುನೀರ್ ಕಾಟಿಪಾಳ್ ಹೋರಾಟಗಾರರವರು ಅವರು ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮ್ಮ ಜೊತೆ ನ್ಯಾಯವಾದಿಗಳಾದಂತಹ ಸಂತೋಷ್ ಕುಮಾರ್ ಇದ್ದಾರೆ, ತಣ್ಣೀರು ಪಂಥ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಜಯವಿಕ್ರಮರವರಿದ್ದಾರೆ, ಸಂತೋಷ್ ಕೆ ಸಿ ಅವರಿದ್ದಾರೆ, ಮತ್ತು ಹಿರಿಯ ನಮ್ಮ ನಾಯಕರಾದಂತಹ ಬೊಮ್ಮನಗೌಡರಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕೊನೆಗೊಳಿಸ್ತಾ ಇದ್ದೀನಿ.